हेलो फ्रेंड्स, वेलकम बैक टू होंबाळे किचन। नानिवत्तु मनेयल्लि बेळगिन ब्रेक्फास्टिगे रवे इड्ली माडिदिनि। तुंबा सॉफ्ट आगि बंदिदे मत्ते तुंबाने चेन्नागि बंदिदे फ्रेंड्स। इदन्न माडोदु कूड तुंबाने ईजी। इदन्न हेगे माडोदु अन्नोदन्न नानु निमगे इवत्तु हेळ्कोड्तिदिनि, बन्नि नोडोण। अदक्कू मुंचे नीवेनारु नन्न चानल्गे सब्स्क्रैब् आगिल्ल अंद्रे दयविट्टु सब्स्क्रैब् आगि फ्रेंड्स। सो मोदलिगे नानिल्ली ओंदु 3 स्पून अष्टु अवलक्किन नेनसि इट्टिदिनि, हागे 1 कप अष्टु मोसरु तगोंडिदिनि। सो 1/4 कप अष्टु रवेन तगोंडिदिनि। सो फस्ट नावु अवलक्किन नीरेल्ल चेन्नागि बस्तु रुब्कोबेकु। नोडि ईग चेन्नागि रुब्बिदागिदे, नीटागि ब्लेंड आगबेकु। सो ईग नावु ओंदु बौलिगे इदन्न हाक्कोळ्ळोण। ಈಗ ನಾವು 1 ಕಪ್ ಅಷ್ಟು ಮೊಸರು ತೆಗೆದಿಟ್ಟಿರೋದನ್ನ ಹಾಕಿ ಫಸ್ಟ್ ನಾವು ಮೊಸರು ಮತ್ತೆ ಅವಲಕ್ಕಿನ ಸ್ವಲ್ಪ ಈ ತರ ಮಿಕ್ಸ್ ಮಾಡ್ಕೋಬೇಕು। ಸೋ ಈಗ ನಾವು ರವೆನ ಎಷ್ಟು ಬೇಕೋ ಅಷ್ಟು ಅದರ ಮೆಜರ್ಮೆಂಟ್ ಗೆ ಹಾಕೋಬೇಕು। ಸೋ ನಾನು ಇಲ್ಲಿ ಎಷ್ಟು ಆಗುತ್ತೋ ಅಷ್ಟೇ ಹಾಕೋತಾ ಇದೀನಿ। ಸೋ ಈಗ ರವೆನೂ ಸಹ ಒಂದಸಲ ಈ ತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು। ಸೋ ಸ್ವಲ್ಪ ಗಟ್ಟಿ ಇದೆ ಅಂತಂದ್ರೆ ನೀವು ಬೇಕೋ ಸ್ವಲ್ಪ ನೀರನ್ನ ಆಡ್ ಮಾಡ್ಕೋಬಹುದು। सो स्वल्प गट्टी इत्तु अदक्कोस्कर नानु नीरन्न ऐड माड्ता इदीनि। सो इदेल्ल फुल चेन्नागि यावदे रीति गंटिल्दिरो हागे चेन्नागि मिक्स आगबेकु। इदर जोतेगे नावु स्वल्प साल्ट मत्ते ओंदु चिटिके अष्टु सोडान हाकि नेनसि ओंदु 15 मिनिट्स अष्टु बिडण इदु चेन्नागि नेनिबेकु। सो साल्ट मत्ते सोडा हाकिदाद मेले ओंदसल ई तर मिक्स माडि ಒಂದು 15 ನಿಮಿಷ ಇಡಣ। ಹಾಗೇನೆ ರವೆ ಎಲ್ಲ ನೆಂದು ಚೆನ್ನಾಗಿ ಸಾಫ್ಟ್ ಆಗುತ್ತೆ। ಸೋ ನೋಡಿ ಈಗ ನಾನು ಒಂದು 15 ನಿಮಿಷ ಅಷ್ಟು ನಾನು ನೆನೆಸಿ ಇಟ್ಟಿದೆ। ಸೋ ರವೆ ಎಲ್ಲ ತುಂಬಾ ಸಾಫ್ಟ್ ಆಗಿ ಬಂದಿದೆ, ನೋಡಿ ನೋಡ್ತಾ ಇರಬಹುದು ನೀವು ತುಂಬಾ ಚೆನ್ನಾಗಿ ಬಂದಿದೆ। ಸೋ ನಿಮಗೆ ಏನಾದ್ರು ತುಂಬಾ ಗಟ್ಟಿ ಇತ್ತು ಅಂದ್ರೆ ಇನ್ನು ಸ್ವಲ್ಪ ನೀರನ್ನ ಆಡ್ ಮಾಡ್ಕೋಬಹುದು। ಸೋ ನಾನು ಈಗ ಇದರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದೀನಿ। ಸೋ ನಮಗೆ ರವೆ ಇಡ್ಲಿ ಚೆನ್ನಾಗಿ ಬರುತ್ತೆ। सो ईग नानु ओंदु इडली प्लेटिगे एण्णे एल्ल सावरी ई तर हाकोता इदीनि। सो इदे तर नावु एष्टु माडिट्टिर्तीवो अष्टक्कु प्लेटिगे हाकोळ्ळोण। सो ईग नावु इदन्न ओंदु 20 मिनिट्स अष्टु नावु स्टीम अल्ली सेम नावु इडली हेगे माड्तीवो अदे तरने ओंदु इडली पात्रनल्लि हाकोंडु ओंदु 20 निमिष अष्टु बेयोदक्के बिडोण। सो ईग नावु ओंदु मीडियम फ्लेम अल्ली ओंदु 20 मिनिट्स अष्टुनु बेयिस्कोळ्ळोण। सो इदु बेयो अष्टरल्ली नावु चटनीन रेडी माड्कोळ्ळोण। नोडि इल्लि नानु ओंदु स्पून अष्टु नानु कडले बीज तगोंडिदीनि, शेंगा बीज, हागे उरुगड्ले, तेंगिनकायि, ओण्मेणसिनकायि, स्वल्प कोत्तमरि, पुदीना, हागे ओंदु एरडु इग्लष्टु बेळ्ळुळ्ळि मत्ते ಹುಣಸೆಹಣ್ಣು ಹಾಗೆ ಜೀರಿಗೆ ಮೆಣಸು ತಗೊಂಡಿದ್ದೀನಿ। ಸೊ ಜೊತೆಗೆ ಸ್ವಲ್ಪ ಉಪ್ಪನ್ನ ಹಾಕೊಂಡು ನೀರನ್ನ ಸ್ವಲ್ಪ ಆಡ್ ಮಾಡ್ಕೊಂಡು ಚಟ್ನಿನ ರುಬ್ಕೊಳ್ಳೋಣ। ಈಗ ನೋಡಿ ಈಗ ಚಟ್ನಿ ರೆಡಿ ಆಗಿದೆ। ಸೊ ನೋಡಿ ಇಡ್ಲಿ ಕೂಡ ರೆಡಿ ಆಗಿದೆ, ಒಂದು 20 ಮಿನಿಟ್ಸ್ ಅಷ್ಟು ಚೆನ್ನಾಗಿ ಬೇಯಿಸಿದಿನಿ। ಸೊ ಈ ತರ ಬೇಯಿಸಿದಾದ ಮೇಲೆ ನಾವು ಪ್ಲೇಟ್ ಗಳನ್ನು ಒಂದು 5 ನಿಮಿಷದಷ್ಟು ನಾವು ತಣ್ಣಗಾಗೋದಕ್ಕೆ ಬಿಡಬೇಕು। ಸೊ ರವೆ ಸಾಫ್ಟ್ ಆಗಿರೋದ್ರಿಂದ ಸ್ವಲ್ಪ ಅಂಟು ಬಂದ್ಬಿಡುತ್ತೆ। ಸೋ ಒಂದು 5 ನಿಮಿಷ ಬಿಟ್ಟಿದಾದ ಮೇಲೆ ನೋಡಿ ಈ ತರ ತಣ್ಣಗಾಗುತ್ತೆ। ಸೋ ಈಗ ನಾವು ಇದನ್ನೆಲ್ಲ ತೆಗೆಯೋಣ, ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿ ಬಂದಿದೆ। ಸೋ ಈಗ ಇದನ್ನೆಲ್ಲ ನಾವು ಒಂದು ಪ್ಲೇಟ್ ಗೆ ಹಾಕೊಳ್ಳೋಣ। ನೋಡಿದ್ರಲ್ವಾ ಫ್ರೆಂಡ್ಸ್, ಬೆಳಗಿನ ಬ್ರೇಕ್ಫಾಸ್ಟ್ ಗೆ ನಾವು ಈಜಿಯಾಗಿ ಹಾಗೆ ಎಷ್ಟು ಕ್ವಿಕ್ ಆಗಿ ನಾವು ರವೆ ಇಡ್ಲಿನ ಮನೆಯಲ್ಲೇ ಮಾಡಬಹುದು ಅಂತ। ಸೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ। ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಹಾಗೆ ಇದುವರೆಗೂ ನೀವು ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್। ಸೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ।